ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ವ್ಲಾಗ್ಸ್. ಇವತ್ತು ನಾನು ಈ ವ್ಲಾಗ್ನಲ್ಲಿ ನಿಮಗೆ ತುಂಬ ಕಡಿಮೆ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ನಾವು ನಮ್ಮ ಫಂಕ್ಷನಲ್ ಮೇಕಪ್ ಲುಕ್ಕನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಫಂಕ್ಷನಲ್ ಮೇಕಪ್ ಲುಕ್ಕನ್ನು ತೋರಿಸ್ಲಿಕ್ಕೆ ನನಗೆ ನನ್ನ ಫ್ರೆಂಡ್ ಒಬ್ಬರು ಹೆಲ್ಪ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್, ಅವರು ನನ್ನ ಫೇಸ್ ಮೇಲೆ NYBA ಪ್ರೈಮರನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಇವಾಗ ಪ್ರೈಮರನ್ನು ಏಕೆ ಅಪ್ಲೈ ಮಾಡಬೇಕು ಅಂದರೆ, ಪ್ರೈಮರ್ದಿಂದ ನಮ್ಮ ಸ್ಕಿನ್ ಟೋನ್ ಕಂಪ್ಲೀಟ್ಲಿ ಈವನ್ ಆಗುತ್ತೆ, ಮತ್ತು ನಾವು ಯೂಸ್ ಮಾಡುವ ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ ನಮ್ಮ ಫೇಸ್ನಲ್ಲಿ ನಮ್ಮ ಸ್ಕಿನ್ ಟೋನಲ್ಲಿ ಚೆನ್ನಾಗಿ ಅಬ್ಸಾರ್ಬ್ ಆಗಿ ಆಫ್ಟರ್ ಮೇಕಪ್ ನಮಗೆ ಒಂದು ತುಂಬಾ ಒಳ್ಳೆ ಬ್ಯೂಟಿಫುಲ್ ಲುಕ್ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್, ನಾನು ಈಗ NYBA ಕಲರ್ ಕರೆಕ್ಟರ್ ಸ್ಟಿಕ್ಕನ್ನು ಆ್ಯಸ್ ಅ ಫೌಂಡೇಶನ್ ಬೇಸ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಇದು NYBA ಫೌಂಡೇಶನ್ ಕನ್ಸಿಲರ್ ಕಂಟೂರ್ ಕರೆಕ್ಟ್ ಕಾಲರ್ ಕರೆಕ್ಟರ್ ಸ್ಟಿಕ್ ಅಂತ ಪ್ರಾಡಕ್ಟ್ ಬರುತ್ತೆ. ಈ ಪ್ರಾಡಕ್ಟನ್ನು ನೀವು ಆ್ಯಸ್ ಅ ಫೌಂಡೇಶನ್ ಬೇಸ್ ಅಂತ ಯೂಸ್ ಮಾಡ್ಬೋದು, ಆ್ಯಸ್ ಅ ಕನ್ಸಿಲರ್ ಅಂತ ಯೂಸ್ ಮಾಡ್ಬೋದು, ಹಾಗೆ ಆಫ್ಟರ್ ಮೇಕಪ್ ಫೇಸ್ ಕಟಿಂಗ್ಗಾಗಿ ಕೂಡ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ತುಂಬ ವೆರೈಟಿ ಆಫ್ ಶೇಡ್ಸ್ ಬರುತ್ತೆ. ಸೊ ನೀವು ನಿಮ್ಮ ಶೇಡ್ಗೆ, ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಶೇಡ್ ಮ್ಯಾಚ್ ಆಗುತ್ತೆ ಅದನ್ನು ಚೆಕ್ ಮಾಡಿ ಆ ಪ್ರಾಡಕ್ಟನ್ನು ನೀವು ಯೂಸ್ ಮಾಡ್ಬೋದು. ಈಗ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವ ಫೌಂಡೇಶನ್ ಬೇಸ್ ಅಂತ ನಾನು ಬ್ಯಾಕ್ ಸ್ಟೇಜ್ ಚೇಂಜಸ್ ಇನ್ ಸ್ಯಾಂಡ್ಸ್ 9 ನಂಬರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್, ಅದನ್ನು ಅಪ್ಲೈ ಮಾಡೋ ರೀತಿ ನೀವು ನೋಡ್ಬೋದು, ಹಣೆ ಮೇಲೆ, ಆಮೇಲೆ ಗಲ್ಲದ ಮೇಲೆ, ಗಲ್ಲದ ಕೆಳಗಡೆ, ಆಮೇಲೆ ನೆಕ್ ಪಾರ್ಟ್ ಮೇಲೆ ಈ ರೀತಿ ದೊಡ್ಡ ದೊಡ್ಡ ಲೈನನ್ನು ನೀವು ತೆಗಿಬೇಕು. ಆಮೇಲೆ ಅದರ ಬಿಟ್ವೀನ್, ಇನ್ ಬಿಟ್ವೀನ್ ಪ್ಲೇಸನ್ನು ಫಿಲಪ್ ಮಾಡಲಿಕ್ಕೆ ನಾನು ಮತ್ತೆ ಬ್ಯಾಕ್ ಸ್ಟೇಜ್ ಸ್ಟೇಟ್ಮೆಂಟ್ 14 ನಂಬರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ನಲ್ಲಿ ಬರುತ್ತೆ. ಸೊ ಜನ್ರಲಿ ಈ ಥರ ಕಲರ್ ಕರೆಕ್ಟರ್ ಸ್ಟಿಕ್ಕನ್ನು ಮೂರು ಶೇಡ್ನಲ್ಲಿ ನಾವು ಮಿನಿಮಮ್ 3 ಶೇಡ್ಸನ್ನು ನಾವು ಯೂಸ್ ಮಾಡಬೇಕು. ಒಂದು ನಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವ ಶೇಡ್ ಬರುತ್ತೆ, ಒಂದು ಅದಕ್ಕಿಂತ ಡಾರ್ಕ್ ಬರುತ್ತೆ, ಒಂದು ಅದಕ್ಕಿಂತ ಲೈಟ್ ಬರುತ್ತೆ. ಸೊ ಹೀಗಾಗಿ ನಾನು ನನಗೆ ಮ್ಯಾಚ್ ಆಗುವ ಶೇಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಈ ರೀತಿ ಚೆನ್ನಾಗಿ ನಮ್ಮ ಫೇಸ್ ಮೇಲೆ ಲೈನ್ಸನ್ನು ತೆಗೆದ್ಮೇಲೆ ಬ್ಲೆಂಡರನ್ನು ಯೂಸ್ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಅಂದರೆ ಆ ಪ್ರಾಡಕ್ಟ್ ನಮ್ಮ ಸ್ಕಿನ್ ಮೇಲೆ ಕಂಪ್ಲೀಟ್ಲಿ ಅಬ್ಸಾರ್ಬ್ ಆಗುತ್ತೆ. ಈಗ ನೀವು ಡಿಫ್ರೆನ್ಸನ್ನು ನೋಡ್ಬೋದು, ನನ್ನ ಸ್ಕಿನ್ ಕಲರ್ ಎಷ್ಟು ಚೇಂಜ್ ಕಾಣ್ತಾ ಇದೆ, ಎಷ್ಟು ಗ್ಲೋಯಿಶ್ ಕಾಣ್ತಾ ಇದೆ ಅಂತ. ಸೊ ಬ್ಲೆಂಡಿಂಗ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಟಾಸ್ಕ್ ಇದೆ. ಅದು ಚೆನ್ನಾಗಿ ಬ್ಲೆಂಡ್ ಮಾಡಿದರೆ ನಿಮ್ಮ ಸ್ಕಿನ್ ಅಬ್ಸಾರ್ಬ್ ಆಗುತ್ತೆ ಮತ್ತು ಪ್ಯಾಚಿ ಪ್ಯಾಚಿ ಕಾಣೋದಿಲ್ಲ. ಸೊ ಅದು ಆದ ಮೇಲೆ ಮೂರನೇ ಶೇಡನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ, ಬ್ಯಾಕ್ ಸ್ಟೇಜ್ ಲುಕ್ ಇನ್ ವಾರ್ಮ್ ಐವೋರಿ 3 ನಂಬರ್. ಅದು ಯಾಕಾಗಿ ಕನ್ಸೀಲರ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಕಣ್ಣದ ಮೇಲಗಡೆ, ಆಮೇಲೆ ಕಣ್ಣದ ಕೆಳಗಡೆ ಕಪ್ಪದಾಗಿ ಆಗಿರುತ್ತೆ. ಡಾರ್ಕ್ ಸರ್ಕಲ್ಸ್ ಇದ್ದರೆ ಈ ಕನ್ಸೀಲರ್ ತುಂಬಾ ನಮಗೆ ಮೇಕಪ್ ಮಾಡುವಾಗ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಸೊ ಡಾರ್ಕ್ ಸರ್ಕಲ್ಸ್ ಎಲ್ಲ ಮುಚ್ಚಿಬಿಡುತ್ತೆ. ಸೊ ಅದನ್ನು ಕಣ್ಣದ ಮೇಲುಗಡೆ ಕೆಳಗಡೆ ಹಚ್ಕೊಂಡು ಮತ್ತೆ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದಾರೆ. ಸೊ ಈ ಕಲರ್ ಕರೆಕ್ಟರ್ ಸ್ಟಿಕ್ದ ಒಂದು ಇಂಪಾರ್ಟೆಂಟ್ ಫೀಚರ್ ಏನು ಬರುತ್ತೆ ಅಂದರೆ, ನಿಮ್ಮ ಫೇಸ್ ಮೇಲೆ ಡಾರ್ಕ್ ಸರ್ಕಲ್ಸ್ ಇದ್ದರೆ, ಹಾಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ, ಕಪ್ಪದಾಗಿ ಮುಖ ಆಗಿದ್ದರೆ, ಅದು ಎಲ್ಲನೂ ಚೆನ್ನಾಗಿ ಕವರ್ ಆಗಿ ನಿಮ್ಮ ಮುಖ ತುಂಬ ಬ್ರೈಟ್ ಮತ್ತು ಗ್ಲೋಯಿಶ್ ಕಾಣುತ್ತೆ. ಸೊ ಈ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಎಲ್ಲನೂ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀನಿ. ಇವಾಗ ಮೆಗಾ ಮಂತ್ ಎಂಡ್ ಸೇಲ್ ನಡೀತಾ ಇದೆ, ಆಫರ್ ನಡೀತಾ ಇದೆ. ಇಷ್ಟೊಂದು ಒಳ್ಳೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ತುಂಬಾ ರೀಸನೇಬಲ್ ಪ್ರೈಸ್ನಲ್ಲಿ ನಮಗೆ ಅವೈಲೇಬಲ್ ಇದೆ. ಸೊ ಖಂಡಿತ ಈ ಎಲ್ಲ ಪ್ರಾಡಕ್ಟ್ ಲಿಂಕ್ಸನ್ನು ನೀವು ಚೆಕ್ ಮಾಡಿ, ಆಗಾಗ ನಾನು ಕಮ್ಯುನಿಟಿ ಟ್ಯಾಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಯಾವ ಒಳ್ಳೆ ಆಫರ್ ನಡೀತಾ ಇದೆ ಆ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸನ್ನು ಕೊಡ್ತಾ ಇರ್ತೀನಿ, ಸೊ ದ್ಯಾಟ್ ನಿಮಗೆ ಈಸಿ ಆಗಲಿ ನೋಡಲಿಕ್ಕೆ ಅಂತ. ಸೊ ಖಂಡಿತ ಆ ಎಲ್ಲ ಪ್ರಾಡಕ್ಟ್ ಲಿಂಕ್ಸನ್ನು ಚೆಕ್ ಮಾಡಿ ನೀವು ಕೂಡ ತುಂಬ ಕಡಿಮೆ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ತುಂಬ ಒಳ್ಳೆ ಫಂಕ್ಷನಲ್ ಮೇಕಪ್ ಲುಕ್ಕನ್ನು ಪಡಿಬಹುದು. ಸೊ ಮತ್ತೆ ನಾನು ಅದೇ ಕನ್ಸೀಲರ್ ಶೇಡ್ ನಂಬರ್ 3 ಮತ್ತೆ ಒಂದು ಸ್ವಲ್ಪ ಫೇಸ್ ಮೇಲೆ ಹಚ್ಕೊಂಡು ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ, ಸೊ ದ್ಯಾಟ್ ಮುಖ ಚೆನ್ನಾಗಿ ಗ್ಲೋಯಿಶ್ ಕಾಣಲಿ, ಬ್ರೈಟ್ ಕಾಣಲಿ ಅಂತ. ಸೊ ನೀವು ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ. ಆಮೇಲೆ ಕಾಂಪ್ಯಾಕ್ಟ್ ಪೌಡರನ್ನು ಯೂಸ್ ಮಾಡಿ ಕಾಂಪ್ಯಾಕ್ಟ್ ಬ್ರಷ್ಟಿಂದ ಅದನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಕಾಂಪ್ಯಾಕ್ಟ್ ಪೌಡರ್ ಶೇಡ್ ಕೂಡ ನೀವು ಚೆನ್ನಾಗಿ ಚೂಸ್ ಮಾಡಬೇಕು, ಬಿಕಾಸ್ ನಿಮ್ಮ ಮೇಕಪ್ ಯಾವ ಶೇಡ್ನಲ್ಲಿ ನೀವು ಮಾಡಿದ್ದೀರಾ, ನಿಮ್ಮ ಸ್ಕಿನ್ ಟೋನ್ ಯಾವ ಶೇಡ್ನಲ್ಲಿ ಇದೆ, ಸೊ ಅದಕ್ಕೆ ಮ್ಯಾಚ್ ಆಗುವ ಕಾಂಪ್ಯಾಕ್ಟ್ ಪೌಡರನ್ನು ತೊಗೋಬೇಕು. ನೀವು ಅಪೋಸಿಟ್ ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡ್ರೆ ನಿಮ್ಮ ಮೇಕಪ್ ಕಪ್ಪದಾಗಿ ಕಾಣಬಹುದು ಅಥವಾ ತುಂಬಾ ಬೆಳ್ಳದಾಗಿ ಕಾಣಬಹುದು. ಸೊ ಆ ರೀತಿ ಆಗಲಾರದೆ ಚೆನ್ನಾಗಿ ನೋಡಿ ಚೆಕ್ ಮಾಡಿ ಶೇಡನ್ನು ಯಾವುದೇ ನಿಮಗೆ ಸೂಟ್ ಆಗುತ್ತೆ ಅದನ್ನು ನೋಡಿ ಕಾಂಪ್ಯಾಕ್ಟ್ ಪೌಡರನ್ನು ತಗೊಳ್ಳಿ. ಆಮೇಲೆ ನೋಡಿ NYBA ಅಲ್ಲ, ಸ್ಟೇ ಕ್ವಿರ್ಕಿ ಐ ಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒನ್ ಆಫ್ ದ ಮೈ ಫೇವ್ರೆಟ್
ಐಲೈನರ್ ಇದೆ. ಬಿಕಾಸ್ ಪರ್ಸ್ನಲಿ ನನಗೆ ಈ ಐಲೈನರ್ ತುಂಬಾನೇ ಇಷ್ಟ ಆಗಿದೆ, ಮತ್ತೆ ಆಲ್ರೆಡಿ ಈ ಐಲೈನರ್ ರಿವ್ಯೂ ಕೂಡ ನಾನು ಕೊಟ್ಟಿದ್ದೀನಿ. ಇದರ ವಿಂಗ್ಸ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಡಿಸೈನ್ ಮಾಡಲಿಕ್ಕೆ ಒಂದು ಸ್ವಲ್ಪ ಕೂಡ ಕಷ್ಟ ಆಗೋದಿಲ್ಲ. ವಿಂಗ್ಸ್ ಡಿಸೈನ್ ಮಾಡಬೇಕಾದ್ರೆ ತುಂಬಾನೇ ಈಸಿಯಾಗಿ ನೀವು ಮಾಡ್ಬೋದು. ಬಿಗಿನರ್ಸ್ ಇದ್ರೆ ನಿಮಗೆ ಇನ್ನೂವರೆಗೆ ಐಲೈನರ್ಸ್ ಅನ್ನು ಹೇಗೆ ವಿಂಗ್ಸ್ ತೆಗಿಬೇಕು ಅಂತ ಕಷ್ಟ ಆಗ್ತಿದ್ರೆ ನೀವು ಖಂಡಿತ ಈ ಐಲೈನರ್ ಅನ್ನು ಪರ್ಚೇಸ್ ಮಾಡಿ. ಇದರಿಂದ ನಿಮಗೆ ತುಂಬಾನೇ ಈಸಿ ಆಗುತ್ತೆ. ಮತ್ತೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದರೆ ಇದು ಲಾಂಗ್ ಲಾಸ್ಟಿಂಗ್ ಇದೆ, ವಾಟರ್ ಪ್ರೂಫ್ ಇದೆ. ಇದು ನೀವು ಎಷ್ಟೊತ್ತು ಬೇಕಾದ್ರೂ ಹಾಗೆ ಇಟ್ಕೋಬಹುದು. ಇದರದ್ದು ಡಾರ್ಕ್ನೆಸ್ನಲ್ಲಿ ಇದರದ್ದು ವಿಂಗ್ಸ್ ಶೇಪ್ನಲ್ಲಿ ಒಂದು ಸ್ವಲ್ಪ ಕೂಡ ಡಿಫ್ರೆನ್ಸ್ ಬರೋದಿಲ್ಲ. ನೀವು ಎಷ್ಟೊತ್ತು ಬೇಕಾದರೂ ಈ ಮೇಕಪ್ಪನ್ನು ಹೀಗೆ ಇಟ್ಕೊಂಡ್ರೂ ಕೂಡ ನಿಮ್ಮ ಐ ಮೇಕಪ್ ಹಾಗೇ ಅಟ್ರ್ಯಾಕ್ಟಿವ್ ಇರುತ್ತೆ. ಸೊ ಖಂಡಿತ ನೀವು ಇದನ್ನು ಚೆಕ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ಮೇಗಾ ಮಂತ್ ಆಫರ್ ಸೇಲ್ ನಡೀತಾ ಇದೆ, ತುಂಬ ರೀಸನೇಬಲ್ ಕಾಸ್ಟ್ನಲ್ಲಿ ನಿಮಗೆ ಈ ಪ್ರಾಡಕ್ಟ್ಸ್ ಸಿಗ್ಬಹುದು. ಸೊ ಖಂಡಿತ ಈ ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಆಮೇಲೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ಟೇ ಕ್ವಿರ್ಕಿ ಕಾಜಲ್. ಇದು ಕೂಡ ಸೇಮ್ ಹಾಗೆ ಇದೆ, ವಾಟರ್ ರೆಸಿಸ್ಟೆನ್ಸ್ ಇದೆ, ಸ್ಮಜ್ ಪ್ರೂಫ್ ಇದೆ. ಇದರಿಂದ ನಿಮ್ಮ ಕಣ್ಣು ಒಂದು ಸ್ವಲ್ಪ ಕೂಡ ಕಪ್ಪದಾಗೆ ಆಗೋದಿಲ್ಲ. ಕಲರ್ನಲ್ಲಿ ಡಾರ್ಕ್ ಇದೆ, ಸೊ ನಿಮ್ಮ ಕಣ್ಣು ತುಂಬಾನೇ ಅಟ್ರಾಕ್ಟಿವ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದು ಕೂಡ ಸೇಮ್ ನೀವು ಮೇಕಪ್ ರಿಮೂವರ್ದಿಂದ ಐ ಮೇಕಪ್ ಅನ್ನು ತೆಗೀವರೆಗೆ ಒಂದು ಸ್ವಲ್ಪ ಕೂಡ ಕಾಜಲ್ ಮತ್ತು ಐಲೈನರ್ ಅಳಗಾಡೋದಿಲ್ಲ. ನಿಮ್ಮ ಕಣ್ಣು ಒಂದು ಸ್ವಲ್ಪನೂ ಕಪ್ಪದಾಗೆ ಆಗೋದಿಲ್ಲ. ನೀವು ಯಾವ ಶೇಪ್ನಲ್ಲಿ ಅದನ್ನು ಚೆನ್ನಾಗಿ ತೆಗೆದಿದ್ದೀರಾ ಅದೇ ಶೇಪ್ನಲ್ಲಿ ಅದು ಹಾಗೆ ಉಳಿದ್ಬಿಡುತ್ತೆ. ಒಂದು ಟಿಪ್ ಅಂತ ಹೇಳಬೇಕಾದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಡಾರ್ಕ್ ಮೇಕಪ್ ಬೇಕಾದರೆ ಕಣ್ಣದ ಕೆಳಗಡೆ ಇನ್ನೊಂದು ಲೈನ್ ಕಾಜಲನ್ನು ನೀವು ತೆಗಿಯೋಕೋಬಹುದು. ಆಮೇಲೆ ಲಾಸ್ಟ್ನಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಲಿಪ್ಸ್ಟಿಕ್. ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಯಾವಾಗಲೂ ಒಂದು ಬಾರ್ಡರನ್ನು ತೆಗಿಬೇಕು. ಸೊ ಅದರಿಂದ ನಿಮ್ಮ ಲಿಪ್ಸ್ಗೆ ಒಂದು ಚೆನ್ನಾಗಿ ಶೇಪ್ ಬರುತ್ತೆ, ಮತ್ತು ಲಿಪ್ಸ್ಟಿಕ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಲಿಪ್ಸ್ಟಿಕ್ ನಾನು NYBAY ಮ್ಯಾಟ್ ಲಿಪ್ಸ್ಟಿಕ್ ವಿತ್ ಅರ್ಗನ್ ಆಯಿಲ್ ಅನ್ನು ಹಚ್ಕೊಳ್ತಾ ಇದ್ದೀನಿ. ಇದ್ರ ಮುಂಚೆ ನೀವು ಅಬ್ಸರ್ವ್ ಮಾಡಿದರೆ ನಂದು ಲಿಪ್ಸ್ ಎಷ್ಟು ಒಂದು ಸ್ವಲ್ಪ ಡ್ರೈ ಕಾಣ್ತಾ ಇತ್ತು, ಇವಾಗ ಲಿಪ್ಸ್ಟಿಕ್ ಹಚ್ಕೊಳೆ ನೋಡಿ ಎಷ್ಟು ಸ್ಮೂತ್ ಮತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಯಾಕಂದರೆ ಈ ಮ್ಯಾಟ್ ಲಿಪ್ಸ್ಟಿಕ್ನಲ್ಲಿ ಅರ್ಗನ್ ಆಯಿಲ್ ಇದೆ. ಸೊ ಅರ್ಗನ್ ಆಯಿಲ್ ಇರೋದ್ರಿಂದ ನಿಮ್ಮ ಲಿಪ್ಸ್ ಎಷ್ಟು ಡ್ರೈ ಆಗಿದ್ರೆ ಕೂಡ ನಿಮಗೆ ಲಿಪ್ ಬಾಮ್ ಅದು ಹಚ್ಕೊಳ್ಳೋ ನೆಸೆಸಿಟಿ ಇಲ್ಲ. ನೀವು ಡೈರೆಕ್ಟ್ಲಿ ಈ ಮ್ಯಾಟ್ ಲಿಪ್ಸ್ಟಿಕ್ಕನ್ನು ಹಚ್ಕೊಂಡ್ರೂ ಕೂಡ ನಿಮ್ಮ ಲಿಪ್ಸ್ ತುಂಬಾ ಸ್ಮೂತ್ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ನೀವು ನನ್ನ ಫೈನಲ್ ಲುಕ್ ಅನ್ನು ನೋಡಬಹುದು. ಇವಾಗ ಬಿಂದಿ ಹಚ್ಕೊಂಡು ನಾನು ನನ್ನ ಲುಕ್ ಅನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ಎಲ್ಲ ಆಫರ್ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ ಎಲ್ಲಾನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಅಪ್ ಟು 50% ಆಫ್ ಮೇಗಾ ಮಂತ್ ಸೇಲ್ ನಡೀತಾ ಇದೆ. ಸೊ ಖಂಡಿತ ಈ ಎಲ್ಲ ಪ್ರಾಡಕ್ಟ್ಸನ್ನು ಚೆಕ್ ಮಾಡಿ. ನೀವು ಕೂಡ ತುಂಬ ರೀಸನೇಬಲ್ ಪ್ರೈಸ್ನಲ್ಲಿ ತುಂಬ ಒಳ್ಳೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸನ್ನು ಪಡಿಬಹುದು. ಈ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಆದಷ್ಟು ಜಾಸ್ತಿ ಈ ವ್ಲಾಗನ್ನು ಲೈಕ್ ಮತ್ತು ಶೇರ್ ಮಾಡಿ. ಬಿಕಾಸ್ ತುಂಬ ಜನ ಮನೆಯಲ್ಲಿ ತಾವಾಗೆ ಪರ್ಸ್ನಲ್ಲಿ ಮೇಕಪ್ಪನ್ನು ಮಾಡಿಕೊಂಡು ಇಷ್ಟು ಒಳ್ಳೆ ಫಂಕ್ಷನಲ್ ಲುಕ್ಅಪ್ಪನ್ನು ಪಡಿಬಹುದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬಾಯ್ ಬಾಯ್.